ನಮಸ್ಕಾರ ಎಲ್ಲರೂ ಕೂಡ ಭಾನುವಾರದ ಶುಭಾಶಯ ಕೋರ್ತೇನೆ. ಭಾನುವಾರ ಒಳ್ಳೆಯದಾಗಿರಲಿ. ಇವತ್ತು ಭಾನುವಾರ, ಇವತ್ತು ನಾನು ಅರ್ಧ ಗಂಟೆಗಳ ಕಾಲ ತಮ್ಮ ಜೊತೆ ಮಾತನಾಡಬೇಕು ಅಂತ. ನಾನು ಹೇಳಬೇಕಾದ ಹಲವು ವಿಚಾರಗಳಿವೆ, ಎಲ್ಲವನ್ನು ತಮ್ಮ ಜೊತೆ ನಾನು ಹಂಚ್ಕೋಬೇಕು. ಆದರೆ ನಾನು ಎಡಿಟರ್ಸ್ ಚಾಯ್ಸ್ ಅಂದಾಗ ತುಂಬ ಡಿಫ್ರೆಂಟ್ ಆದ ಸುದ್ದಿಗಳನ್ನು ತಮಗೆ ತಲುಪಿಸಬೇಕು, ಆಸಕ್ತಿದಾಯಕವಾದ ಸುದ್ದಿಗಳನ್ನು ತಮಗೆ ತಲುಪಿಸಬೇಕು ಅನ್ನೋದು ನನಗೆ ಆಸೆ. ಸೊ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಏನಾಗುತ್ತೆ ಅದರಲ್ಲಿ ಕೆಲವು ಆಯ್ದ ಸುದ್ದಿಗಳನ್ನು ತಂದು ತಮಗೆ ಕೊಟ್ಟರೆ ಅಲ್ವಾ, ಆ ಒಂದು ದಾರಿಯಲ್ಲಿ ಒಂದು ಒಂದು ಸಣ್ಣ ಪ್ರಯತ್ನ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಯಾವುದೇ ಕಾರ್ಯಕ್ರಮ ಇರಲಿ, ಕಾಲಕ್ರಮದಲ್ಲಿ ತನ್ನದೇ ಆದ ರೂಪವನ್ನು ಪಡ್ಕೊಳ್ಳುತ್ತೆ. ನಾವು ಒಂದು ಸ್ಕೆಲ್ಟನ್ ಅಷ್ಟೆ, ಒಂದು ಅಸ್ಥಿ ಪಂಜರ ಇರುವ ಹಾಗೆ. ಅದಕ್ಕೆ ಒಂದೊಂದೇ ಎಪಿಸೋಡ್ನಲ್ಲಿ ರಕ್ತ ಮಾಂಸಗಳನ್ನು ತುಂಬುತ್ತಾ ತುಂಬುತ್ತಾ ಹೋಗಬೇಕು. ಆಗಲೇ ಅದೊಂದು ಸಮೃದ್ಧ ಕಾರ್ಯಕ್ರಮ ಆಗಿ ರೂಪುಗೊಳ್ಳುತ್ತೆ. ಸೊ ಎಡಿಟರ್ಸ್ ಚಾಯ್ಸ್ ಇದ್ದಾಗಲಷ್ಟೇ ನಾನು ಹೇಳಬೇಕಾದ ಹಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ತಾ ವಿಭಿನ್ನವಾದ ಸುದ್ದಿಗಳನ್ನು, ಆಸಕ್ತಿದಾಯಕವಾದ ಸುದ್ದಿಗಳನ್ನು ತಮಗೆ ತಲುಪಿಸ್ಬೇಕು ಅಂತ. ಸೊ ಪ್ರತಿದಿನ ನಾನು 15 ನಿಮಿಷಗಳ ಕಾಲ ಏನು ಈ ಒಂದು ಎಡಿಟರ್ಸ್ ಚಾಯ್ಸ್ ಇರುತ್ತೆ, ಭಾನುವಾರ ಮಾತ್ರ ಅರ್ಧ ಗಂಟೆಗಳ ಕಾಲ ತಮ್ಮ ಜೊತೆ ಮಾತನಾಡೋದು. ಇವತ್ತು ಕೆಲವು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಾನು ಎತ್ಕೊಂಡು ಬಂದಿದ್ದೀನಿ. ಮೊದಲನೇದಾಗಿ ಚೀನಾಕ್ಕೆ ಸಂಬಂಧಪಟ್ಟಿದ್ದು. ಚೀನಾ ಅತಿ ಪುರಾತನ ನಾಗರಿಕತೆಗಳಲ್ಲಿ ಒಂದು. ಚೀನಾ ಮತ್ತು ಭಾರತದ ನಡುವೆ ಒಂಥರ ಡಿಫ್ರೆಂಟ್ ಆದ ಒಂದು ಸಂಬಂಧ ಇದೆ. ಹಲವಾರು ಚೀನಾ ಪ್ರವಾಸಿಗಳು ಭಾರತಕ್ಕೆ ಭೇಟಿ ನೀಡಿದ್ದುಂಟು. ಭಾರತದ ರಾಜ ಮಹಾರಾಜರುಗಳ ಬಗ್ಗೆ ಅವರು ಬರೆದಿದ್ದೇ ದಾಖಲೆ. ಫಾರ್ ಎಕ್ಸಾಂಪಲ್, ಕೃಷ್ಣದೇವರಾಯನ ಆಡಳಿತ ಹೇಗಿತ್ತು ಅಂದರೆ ಚೀನಾ ಪ್ರವಾಸಿ ಈ ಒಂದು ಬರೆದಿಟ್ಟಿದ್ದನ್ನು ನಾವು ಓದ್ತಿರ್ತೀವಿ. ಅದರ ಜೊತೆ ಕೊಡಕೊಳ್ಳುವಿಕೆ ಕೂಡ ಚೀನಾ ಮತ್ತು ಭಾರತದ ನಡುವೆ ಇದೆ. ಚಹಾ ಏನಿದೆ, ನಾವು ಕುಡಿಯುವ ಪ್ರತಿನಿತ್ಯ ಅದ ಪೇಯ, ಅದು ಕೂಡ ಚೀನಾದಿಂದ ಬಂದಿದ್ದು ಅಂತ. ಅದರ ಜೊತೆಗೆ ನಾವು ಚೀನಾಕ್ಕೆ ಬುದ್ಧಿಸಮನ್ನು ಕೊಟ್ಟಿದ್ದೀವಿ, ಅದು ಅತ್ಯದ್ಭುತವಾದ ಕೊಡುಗೆ ಅಂತ ನಂಬಿದ್ದೀನಿ. ಭಾರತದಿಂದ ಬುದ್ಧಿಸಮ್ ಏನಿದೆ, ಬುದ್ಧನ ಎಲ್ಲ ವಿಚಾರಗಳು, ತಾತ್ವಿಕತೆ ಪ್ರತಿಯೊಂದು ಕೂಡ ಚೀನಾಕ್ಕೆ ಹೋಗಿದ್ದು ಭಾರತದಿಂದ. ಆದ್ದರಿಂದ ಇವೆರಡೂ ಪುರಾತನ ನಾಗರಿಕತೆಯ ನಡುವೆ ಒಂದು ಅನನ್ಯವಾದ ಸಂಬಂಧ ಇದೆ. ಈ ಗಡಿಯಲ್ಲಿ ಜಗಳ ಆಡ್ಕೋತೀವಿ ಬೇರೆ, ಆದರೆ ಈ ಎರಡು ಸಂಸ್ಕೃತಿಗಳ ನಡುವೆ ಇರುವ ಸಂಬಂಧ ಅದು ಅವಿನಾಭಾವವಾದದ್ದು, ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಸೊ ಆ ಕಾರಣಕ್ಕೆ ಚೀನಾ ನಮ್ಗೆ ಬಹಳ ಸಂದರ್ಭದಲ್ಲಿ ಮುಖ್ಯ ಆಗ್ತದೆ. ನಾವೀಗ ಐರೋಪ್ಯ ರಾಷ್ಟ್ರಗಳತ್ತ ನೋಡ್ತಾ ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳೇನಿವೆ ಅದ್ರ ಕದೆ ನೋಡಲ್ಲ. ನಾನೀಗ ನಿಮ್ಮ ಹತ್ರ ಹೇಳ್ತಾ ಇರೋದು ಚೀನಾದ ಮತ್ತು ಭಾರತದ ಸಂಬಂಧ ಬಗ್ಗೆ ಒಂದು ಇತ್ತೀಚಿನ ಒಂದು ಸುದ್ದಿ ನನ್ನ ಗಮನ ಸೆಳೆದಿದ್ದು. ಚೀನಾ ಅವರು ಕಾನೂನು ಮಾಡೋದ್ರಲ್ಲಿ ಶೂರರು. ಅವರು ಅಲ್ಲಿರುವುದು ಕಮ್ಯುನಿಸಮ್ ಆದ್ದರಿಂದ ಅಲ್ಲಿ ಭಾರತದ ರೀತಿಯ ಜನತಾಂತ್ರಿಕ ವ್ಯವಸ್ಥೆ ಇಲ್ಲ. ಅಲ್ಲಿ ಲೇಟೆಸ್ಟ್ ಸುದ್ದಿ ಏನು ಅಂತಂದರೆ, ಚೀನಾದ ರಾಷ್ಟ್ರಗೀತೆಗೆ ಅವಮಾನ ಮಾಡಿದರೆ ಅವರಿಗೆ 5 ವರ್ಷಗಳ ಕಾಲ ಶಿಕ್ಷೆಯನ್ನು ನೀಡಲಾಗುತ್ತೆ, ಗೌರವವನ್ನು ತೋರಿಸುವುದು ಕಡ್ಡಾಯ ಅಂತ. ಸೊ ಭಾರತದಲ್ಲೂ ಕೂಡ ರಾಷ್ಟ್ರಗೀತೆಗೆ ಸಂಬಂಧಪಟ್ಟ ಹಾಗೆ ಗೊತ್ತು, ಇತ್ತೀಚಿನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಗೊತ್ತಿವೆ. ರಾಷ್ಟ್ರಗೀತೆ ಇದ್ದಾಗ ಎದ್ದು ನಿಲ್ಲಬೇಕು ಅನ್ನೋದಾಗಲಿ, ನಂತರ ಸಿನಿಮಾ ಹಾಲ್ಗಳಲ್ಲಿ ರಾಷ್ಟ್ರಗೀತೆ ಬರಬೇಕು ಕಡ್ಡಾಯವಾಗಿ ಅನ್ನೋಂಥದ್ದು, ಅಲ್ಲಿ ಬಂದಾಗ ಎದ್ದು ನಿಲ್ಲಬೇಕೋ ಬೇಡವೋ, ಇದೆಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ ಬಂದು ಸರ್ವೋಚ್ಚ ನ್ಯಾಯಾಲಯ ಈ ಬಗ್ಗೆ ಹಲವು ತೀರ್ಪುಗಳನ್ನು ನೀಡಿ ತಾನು ನೀಡಿದ್ದಾರೆ ತೀರ್ಪನ್ನು ತಾನೇ ಬದಲಾಯಿಸಿದೆ. ಆದರೆ ಚೀನಾ ಹಾಗಲ್ಲ. ಚೀನಾದಲ್ಲಿ ಇಡೀ ಆ ವ್ಯವಸ್ಥೆಯಲ್ಲಿ ಒಂದು ಕಾನೂನು ಮಾಡಿದರೆ ಕಾನೂನೇ. ಬಹಳಷ್ಟು ವರ್ಷಗಳ ಕಾಲ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಚೀನಾದಲ್ಲಿ ಪ್ರೀತಿಸುವಂತಿರಲಿಲ್ಲ. ಚೀನಾ ಕಮ್ಯುನಿಸ್ಟ್ರು ಪ್ರೀತಿಯ ವಿರೋಧಿಗಳಾಗಿದ್ದರು. ಒಂದು ಗಂಡು ಹೆಣ್ಣು ಪ್ರೀತಿಸೋ ಹಾಗೆ ಇರಲಿಲ್ಲ, ಮದುವೆ ಆಗುವ ಹಾಗೆ ಇರಲಿಲ್ಲ, ಅಂಥ ಕಟ್ಟಳೆ ಚೀನಾದಲ್ಲಿ ಇತ್ತು. ಇತ್ತೀಚೆಗೆ ಏನು ಆಫ್ಟರ್ ಗ್ಲೋಬಲೈಸೇಷನ್ ಚೀನಾ ವಿಶ್ವಕ್ಕೆ ತೆರೆದುಕೊಳ್ತಾ ಹೋಯಿತು. ಅಲ್ಲಿವರೆಗೆ ಚೀನಾ ಅಂದರೆ ತುಂಬ ನಿಗೂಢ, ಯೂಸಿ ಏನೂ ಗೊತ್ತಾಗ್ತಿರಲಿಲ್ಲ. ಕಮ್ಯುನಿಸ್ಟರ ಕಪಿಮುಷ್ಟಿ ಅದು, ನಿಯಂತ್ರಣ ಅದು, ಆ ನಿಯಂತ್ರಣದಲ್ಲಿದ್ದಂಥ ರಾಷ್ಟ್ರ. ನಾನು ಇತ್ತೀಚೆಗೆ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ, ಯಾವಾಗ ಈ ಪ್ರೀತಿಸುವ ಮೇಲೆ ಇದ್ದ ನಿರ್ಬಂಧವನ್ನು ತೆಗೆದುಹಾಕಲಾಯಿತೋ ತಕ್ಷಣ ಅಲ್ಲಿ ರಸ್ತೆಗಳಲ್ಲಿ ಪಾರ್ಕ್ಗಳಲ್ಲಿ ಗಂಡು ಹೆಣ್ಣು ಯುವಕರು ಯುವತಿಯರು ಪ್ರೀತಿಸತೊಡಗಿದರು, ಪಾರ್ಕ್ಗಳಲ್ಲಿ ಪ್ರೀತಿಸತೊಡಗಿದರು. ಅಂದರೆ ಒಂದು ರೀತಿಯ ಕಟ್ಟೆ ಒಡೆದು ಹೋದ ಹಾಗೆ, ಒಂದು ನಿಯಂತ್ರಣ ಇರುತ್ತಲ್ಲ ಆ ನಿಯಂತ್ರಣ ಯಾವಾಗ ಕಳಚಿತ್ತೋ ಆಗ ಕಟ್ಟೆ ಒಡೆದ ಹಾಗೆ, ಯಾವುದು
ನೀವು ಅಣೆಕಟ್ಟಿನ ಗೇಟ್ ತೆಗೆದ್ರೆ ಹೇಗೆ ಧುಮ್ಮಿಕ್ಕುತ್ತಲ್ಲ ನೀರು ಹಾಗೆ ಹಾಗೆ ಅಲ್ಲಿ ರಸ್ತೆಗಳಲ್ಲಿ ಇಳಿದು ಯುವಕ ಯುವತಿಯರು ಪ್ರೀತಿಸೊರಗಿದರು. ಬಾರ್ಗಳಲ್ಲಿ ಪಬ್ಗಳಲ್ಲಿ ನೃತ್ಯ ಪ್ರಾರಂಭ ಆಯಿತು. ಅದು ಚೀನಾದಲ್ಲ ಅದರ ಬದಲಾವಣೆ. ಆದರೆ ಮೂಲಭೂತವಾಗಿ ಚೀನಾದ ಕ್ಯಾರೆಕ್ಟರ್ ಏನಿದೆ, ಕಮ್ಯುನಿಸ್ಟ್ ಆಡಳಿತ ಏನಿದೆ, ಅದು ಎಷ್ಟು ಮಟ್ಟಿಗೆ ಜನತಾಂತ್ರಿಕವಾಗಿದೆ ಅನ್ನೋದು ಪ್ರಶ್ನೆ. ಈಗ ಯಾರೊಬ್ಬ ಡಿಸ್ರಿಸ್ಪೆಕ್ಟ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ನಾವು ದೇಶಭಕ್ತಿ ಬಗ್ಗೆ ನಮ್ಮಲ್ಲೂ ಮಾತಾಡ್ತೀವಿ, ದೇಶಪ್ರೇಮ, ದೇಶಭಕ್ತಿ ಯಾವುದು, ದೇಶಪ್ರೇಮ ಯಾವುದು, ದೇಶಪ್ರೇಮ ಅಲ್ಲ ಅನ್ನೋದು. ಸೊ ನೀವು ಒಂದು ದೇಶಕ್ಕೆ ಕೊಡೋ ರಿಸ್ಪೆಕ್ಟ್ ಏನಿದೆ ಅದು ಕೇವಲ ಬಹಿರಂಗ ಆಚರಣೆಯಲ್ಲಿದೆ ಅಥವಾ ಒಳಗಡೆ ನನ್ನ ದೇಶ ಅಂತ ಇರಬೇಕು ಅನ್ನೋದು, ಅಥವಾ ನಿಯಂತ್ರಣದಲ್ಲಿ ದೇಶಭಕ್ತಿ ಹುಟ್ಟುತ್ತಾ, ಅದು ಎಷ್ಟು ಮಟ್ಟಿಗೆ ಸರಿ? ಆದೇಶಗಳ ಮೂಲಕ, ಕಾನೂನಿನ ಮೂಲಕ ದೇಶಭಕ್ತಿಯನ್ನು ಉತ್ಪಾದನೆ ಮಾಡೋಕ್ಕೆ ಸಾಧ್ಯನಾ? ಜನ ದೇಶಭಕ್ತರಾಗ್ತಾರ, ನನ್ನ ಕಾನೂನಿದೆ ಅನ್ನೋ ಕಾರಣಕ್ಕೆ ಜನ ದೇಶಭಕ್ತರಾಗ್ತಾರ? ಇಂಥ ಪ್ರಶ್ನೆಗಳಿವೆ. ಏನೇ ಇರಲಿ, ಈವಾಗ ಚೀನಾದಲ್ಲಿ ರಾಷ್ಟ್ರಗೀತೆಗೆ ಡಿಸ್ರಿಸ್ಪೆಕ್ಟ್ ಅಥವಾ ಅವಮಾನ ತೋರಿಸಿದರೆ, ಗೌರವ ತೋರಿಸದೇ ಇದ್ದರೆ ಅವರು ಜೈಲಿಗೆ ಹೋಗ್ತಾರೆ. ನಮ್ಮ ದೇಶದಲ್ಲಿ ಆಗಿಲ್ಲ, ನಮ್ಮದು ಜನತಾಂತ್ರಿಕವಾದ್ದು. ಆದರೆ ದೇಶಭಕ್ತಿಯ ವ್ಯಾಖ್ಯೆ ಆಯಾ ಕಾಲಘಟ್ಟದಲ್ಲಿ ಬದಲಾಗ್ತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ದೇಶಭಕ್ತಿಯ ವ್ಯಾಖ್ಯೆಗೂ ರಾಜಕೀಯ ಪಕ್ಷಗಳ, ಬೇರೆ ಬೇರೆ ಸಂಘಟನೆಗಳ ದೇಶಭಕ್ತಿಯ ವ್ಯಾಖ್ಯೆಗೂ ವ್ಯತ್ಯಾಸ ಇದೆ. ಆದರೆ ಪುಣ್ಯ ನಮ್ಮಲ್ಲಿ ಆ ರೀತಿ 5 ವರ್ಷ ಶಿಕ್ಷೆ ಕೊಡೋದೇನು ಮಾಡಿಲ್ಲ. ಇದು ಚೀನಾದಲ್ಲಾದ್ದು, ಇರುವೆ ಚೀನಾ ನಮಗೆ ಆಸಕ್ತಿದಾಯಕವಾದದ್ದು ಅನ್ನೋದು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇ ಸುದ್ದಿ, ನನಗೆ ಭಾಳಷ್ಟು ಜನರಿಗೆ ಈ ಗಲ್ಫ್ ರಾಷ್ಟ್ರಗಳೇನಿವೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಅಲ್ಲಿರುವ ಇಸ್ಲಾಮಿಕ್ ಕಾನೂನು ಎಷ್ಟು ಕಠಿಣವಾಗಿದೆ ಅನ್ನೋದು ನಮಗೆ ಗೊತ್ತು. ಸೊ ಇವತ್ತಿನ ದಿನ ಅದು ಬೇಕಾ ಅನ್ನೋದು ಗೊತ್ತು. ಆದರೆ ಇದಕ್ಕೆಲ್ಲ ಮೀರಿ ಇಂತಹ ಕಾನೂನುಗಳೇನಿವೆ, ಅದು ಒಂಥರ 2-edged sword ಇದ್ದಾಗೆ, 2 ಅಲುಗಿನ ಕತ್ತಿ ಇದ್ದಾಗೆ, ಈ ಕಡೆನೂ ಕೊಯ್ಬೋದು, ಈ ಕಡೆ ಕೊಯ್ಬೋದು. ಎನಿ ಕಾನೂನು ಫಾರ್ ದ್ಯಾಟ್ ಮ್ಯಾಟರ್, ಯಾವುದೇ ಸರ್ಕಾರ ಮಾಡುವ ಕಾನೂನಿಗೆ 2 ಅಲುಗುಗಳಿರ್ತವೆ. ಸೊ ಸೌದಿ ಅರೇಬಿಯಾದಿಂದ ಒಂದು ಸುದ್ದಿಯನ್ನು ನಾನು ನೋಡ್ತಾ ಇದ್ದೆ ವೀಕ್ಷಕರೇ. ಅದೇನೆಂದರೆ, ಅಲ್ಲಿಗೆ ರಾಜಕುಟುಂಬಕ್ಕೆ ಸೇರಿದ ವ್ಯಕ್ತಿ, ಅವರು ಟರ್ಕಿ ಬಿನ್ ಸೌದ್ ಅಲ್ ಕಬೀರ್ ಅಂತ, ಟರ್ಕಿ ಬಿನ್ ಸೌದ್ ಅಲ್ ಕಬೀರ್, ಅದು ಸೌದಿ ಅರೇಬಿಯಾದ ರಾಜಕುಮಾರ, ಅವನು ಪ್ರಿನ್ಸ್. ಆದರೆ ಇಡೀ ಅಲ್ಲಿಯ ರಾಜ್ಯಾಡಳಿತ ಏನಿದೆ ಆ ರಾಜಕುಟುಂಬದ ಒಬ್ಬ ಸದಸ್ಯ ಅವನು. ಅವನನ್ನು ಇತ್ತೀಚೆಗೆ ಗಲ್ಲಿಗೇರಿಸಲಾಯಿತು. ಯಾಕೆ ಗಲ್ಲಿಗೇರಿಸಲಾಯಿತು ಅವನ್ನ? ಸರಳವಾದ ಕಾರಣ ಅಂದರೆ ಅವನು ಯಾರೋ ಒಬ್ಬನಿಗೆ ಗುಂಡು ಹೊಡೆದು ಕೊಂದಿದ್ದ ಅಂತ. ಅದು ಇಡೀ ಗಲ್ಫ್ನಲ್ಲಿ ಚರ್ಚೆಗೆ ಗ್ರಾಸವನ್ನು ಒದಗಿಸ್ತು. ಗಲ್ಫ್ನಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕೂಡ ಜನ ಚರ್ಚೆ ಮಾಡೋಕೆ ಪ್ರಾರಂಭ ಮಾಡಿದ್ರು. ಒಂದು ರಾಜಕುಟುಂಬದ ಸದಸ್ಯನನ್ನೇ ಯುಸಿ ಅವನನ್ನು ಗಲ್ಲಿಗೇರಿಸುವ, ಅಲ್ಲಿ ಗಲ್ಲಿಗೇರಿಸೋದಲ್ಲಿ ಪ್ರಕಾರ ಕುತ್ತಿಗೆ ಕೊಯ್ತಾರೆ ವರೆಗೆ ಆ ಕಾನೂನಿದೆ ಅಂತಂದರೆ, ಈ ಕಾನೂನನ್ನು ಹೇಗೆ ವಿಶ್ಲೇಷಿಸಬೇಕು? ಯಾಕಂದರೆ ಸೌದಿಯಲ್ಲಿ ಇರುವುದು ಇಸ್ಲಾಮಿಕ್ ಕಾನೂನು, ಭಾರತದಲ್ಲೂ ಇನ್ಯಾವುದೋ ರಾಜಕುಟುಂಬ ಅಥವಾ ಪ್ರೈಮ್ ಮಿನಿಸ್ಟರ್ ಕುಟುಂಬಕ್ಕೆ ಸೇರಿದವನು ಯಾವನೋ ಒಬ್ಬನು ಅಥವಾ ಏನೇ ರಾಜಕಾರಣಿ MLA MP ಇರಲಿ, ಅವನೇನಾದರೂ ಇಂತಹ ಕೆಲಸಗಳನ್ನು ಮಾಡಿದರೆ ಅವನು ತಪ್ಪಿಸೋದಕ್ಕೆ ಎಲ್ಲರೂ ರೆಡಿ ಆಗ್ತಾರೆ. ಸೊ ಸೌದಿಯಲ್ಲಿ ರಾಜಕುಟುಂಬವೇ, ಅಲ್ಲಿ ಇರುವುದೇ ರಾಜರುಗಳ ಆಡಳಿತ, ಒಂದು ಕುಟುಂಬ ಇದೆ ಸುಲ್ತಾನರವರು, ಆ ಕುಟುಂಬದ ವ್ಯಕ್ತಿ ಒಬ್ಬನು ಒಂದು ಮರ್ಡರ್ ಮಾಡಿದರೆ, ಅವನನ್ನು ಗಲ್ಲಿಗೇರಿಸಿದರೆ, ಅವನಿಗೆ ಮರಣದಂಡನೆಯನ್ನು ನೀಡಿದರೆ, ಇದನ್ನು ನಾವು ಹೇಗೆ ವಿಶ್ಲೇಷಿಸಬೇಕು ಅನ್ನೋದು ಪ್ರಶ್ನೆ. ಅಂದರೆ ಇಂಥ ಕಠಿಣ ಕಾನೂನುಗಳು ಏನಿವೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅಧಿಕಾರಸ್ಥನಿಗೂ ವ್ಯತ್ಯಾಸ ಇಲ್ಲದಿದ್ದಾಗ ಆ ಕಾನೂನಿಗೆ ಗೌರವ ಬರುತ್ತೆ ಅಲ್ವಾ? ಸಾಮಾನ್ಯ ವ್ಯಕ್ತಿಗೆ ಒಂದು ಕಾನೂನು, ಅಧಿಕಾರಸ್ಥರು ಬ್ಯುರೋಕ್ರಸಿ ಅವರಿಗೆ ಇನ್ನೊಂದು ಕಾನೂನು ಅಂದ ತಕ್ಷಣ ಆ ಕಾನೂನು ತನ್ನ ನಿಜ ಅರ್ಥವನ್ನು, ನಿಜವಾದ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಅದು ಜನಪರವಾದ ಕಾನೂನು ಆಗಿರಲ್ಲ, ಅದು ಏನು ಪ್ರಭುತ್ವ ಇದೆ, ಪ್ರಭುತ್ವದ ಪರವಾದ ಕಾನೂನು ಅಂತ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇಲ್ಲಿಯೂ ಹಾಗೆ ಅಂತಲೇ ನಾನು ಹೇಳೋದು. ಸೌದಿಯಲ್ಲಿರುವ ಕಾನೂನು ಒಬ್ಬ ಸಾಮಾನ್ಯನಿಗೂ, ಒಬ್ಬ ಪ್ರಭುತ್ವದ ಏನು ಒಂದು ಕುಟುಂಬ ಇದೆ, ಕುಟುಂಬದಲ್ಲಿ ಬಂದವನಿಗೂ ಒಂದೇ ಆಗುತ್ತೆ ಅಂತಂದರೆ ಎಸ್, ಅದು ಸ್ವಾಗತಾರ್ಹ ಅಲ್ವಾ? ಬಟ್ ಈ ಬಗ್ಗೆ ಇಡೀ ಕೊಲ್ಲಿ ರಾಷ್ಟ್ರಗಳಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಸೌದಿ ಅರೇಬಿಯಾದ ಜನರಿಗೊಂಥರ ಗೊಂದಲವಂತೆ, ಇದನ್ನು ನಾವು ಸ್ವಾಗತಿಸಬೇಕೋ ಅಥವಾ ಇದನ್ನು ನಾನು ವಿರೋಧಿಸಬೇಕು ಅಂತ. ಸ್ವಾಗತಿಸಬೇಕು ಅಂದವ್ರಿಗೆ ಅವ್ರಿಗೆ ಭಯ, ಯಾಕೆಂದರೆ ಅವರಲ್ಲಿರುವುದು ರಾಜ್ಯ ರಾಜರುಗಳ ಮೇಲಿನ ನಿಷ್ಠೆ,
ಆ ಕುಟುಂಬದ ಮೇಲಿನ ನಿಷ್ಠೆ. ಆ ಕುಟುಂಬದ ಒಬ್ಬ ಸದಸ್ಯನೇ ಮರಣದಂಡನೆಗೆ ಈಡಾದ ಅಂತಂದರೆ ಅದನ್ನು ನಾವು ಸ್ವಾಗತಿಸಿದ್ರೆ ಸರಿ ಆಗತ್ತಾ ಅಥವಾ ತಪ್ಪಾಗತ್ತಾ? ಈ ಪ್ರಶ್ನೆಗಳು ಕೂಡ ಸೌದಿ ಅರೇಬಿಯಾದ ಸಾಮಾನ್ಯ ಜನರಿಗೆ ಕಾಡ್ತಾ ಇದೆ. ಗಲ್ಫ್ನಲ್ಲಿರುವ ಬಹುತೇಕ ಸಿ ನೀವು ಕಾನೂನುಗಳನ್ನು ಗಮನಿಸಿದ್ರೆ ಇಸ್ಲಾಮಿಕ್ ಕಾನೂನು ಅಂತ ಅಂದಿದೆ. ಸೊ ಇಸ್ಲಾಮಿಕ್ ಕಾನೂನು ಅಲ್ಲಿದೆ. ಇಸ್ಲಾಮಿಕ್ ಕಾನೂನಿನಲ್ಲಿ ಎರಡು ರೀತಿಯದು ಇದೆ, ಅಂದರೆ ಕೆಲವು ಜನಪರವಾದ ಕೆಲವು ಜನವಿರೋಧಿಯಾದ ಕಾನೂನುಗಳಿವೆ. ಯಾಕೆಂದರೆ ಇಸ್ಲಾಂ ಧರ್ಮ ಅದು ಯಂಗೆಸ್ಟ್ ಆದ ಒಂದು ರಿಲಿಜನ್, 1500 ವರ್ಷಗಳ ಹಿಂದೆ ಹುಟ್ಟಿದ ರಿಲಿಜನ್ ಅದು. ಆ ರಿಲಿಜನ್ ಆಧಾರದ ಮೇಲಿರುವ ಕಾನೂನುಗಳೇನಿವೆ, ಆ ಇಂತಹ ಕಾನೂನುಗಳು ಯುಸಿ ಅವತ್ತಿನ ಸಮಾಜವನ್ನು ಅಡ್ರೆಸ್ ಮಾಡ್ತವೆ ಅಥವಾ ಇವತ್ತಿನ ಸಮಾಜವನ್ನಲ್ಲ. ಆದರೆ ಇದೆಲ್ಲ ಒಂದು ಚರ್ಚೆಗೆ, ಒಂದು ತಾತ್ವಿಕ ಸಂಘರ್ಷಕ್ಕೆ, ಮಾತುಕತೆಗೆ ಕಾರಣ ಆದರೆ ಅದು ಬಹಳ ಮುಖ್ಯವಾದದ್ದು. ಎಸ್, ಇದೆಲ್ಲದರ ನಡುವೆ ಸೌದಿ ಅರೇಬಿಯಾದ ರಾಜಕುಮಾರನನ್ನು ಗಲ್ಲಿಗೆ ಹಾಕಿದ್ದನ್ನು ಏನಿದೆ ಅದು ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ಸಾಬೀತುಪಡಿಸುತ್ತೆ ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲ. ಈಗ ಒಂದು ವಿರಾಮ ತಗೋತೇನೆ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳ ಬಗ್ಗೆ ತಮ್ಮ ಜೊತೆ ಮಾತಾಡ್ತೀನಿ. ಎಸ್, ಪ್ರವೀಕ್ಷಕರ ವಿರಾಮದ ನಂತರ ಭಾನುವಾರದ ಈ ವಿಶೇಷ ಎಡಿಟರ್ಸ್ ಚಾಯ್ಸ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಕಳೆದ ಒಂದು ವಾರ ಅಲ್ಲ, 15 ದಿವಸ ಇರಬಹುದು, ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್ ತೀವ್ರ ಚರ್ಚೆಗೆ ಕಾರಣ ಆಗಿದ್ದಾರೆ. ಅವರು ತೆಗೆದುಕೊಳ್ಳುವ ತಾತ್ವಿಕ ನಿಲುವುಗಳೇನಿವೆ ಅವನ್ನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕಿಸ್ತಾ, ಅವ್ರ ಮೇಲೆ ಆಕ್ರಮಣ ನಡೆಸ್ತಾ ಹೋಗಲಾಗ್ತಾ ಇದೆ. ಅವರು ಏನು ಗೌರಿ ಲಂಕೇಶ್ ಹತ್ಯೆಯ ನಂತರ ಪ್ರಕಾಶ್ ರಾಜ್ ಹೊರಗಡೆ ಬಂದರು ಸಾಮಾಜಿಕ ಬದುಕಿಗೆ. ಅವರಿಗೇನು ಅನಿಸುತ್ತೋ ಅನ್ನೋದನ್ನು ಟ್ವಿಟರ್ಗಳ ಮೂಲಕ ಅವರು ಬಹಿರಂಗಪಡಿಸ್ತಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಬಂದರು. ಆದರೆ ಅವರ ಅಭಿಪ್ರಾಯವನ್ನು ಕೌಂಟರ್ ಮಾಡೋದಕ್ಕೆ ಬದಲಾಗಿ ಅವರ ಮೇಲೆ ಆಕ್ರಮಣ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಅದು ಕೇವಲ ಪ್ರಕಾಶ್ ರಾಜ್ ಮಾತ್ರ ಅಲ್ಲ, ಕಮಲ್ ಹಾಸನ್ ಯಾವುದನ್ನು ಎದುರಿಸಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಅದೇ ರೀತಿ ವಿಜಯ್ ಅವರ ಸಿನಿಮಾ ಮರ್ಸೆಲ್ ಏನಾಯಿತು ಅಂತ. ಸೊ ನೀವು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೇನೆ. ನಮಗೆ ಹಲವು ರೀತಿಯ ಅಭಿಪ್ರಾಯಗಳಿರ್ಬೋದು, ಒಬ್ಬರ ಅಭಿಪ್ರಾಯಕ್ಕೆ ಭಿನ್ನವಾದ ಅಭಿಪ್ರಾಯವನ್ನು ನಾವು ಹೊಂದಿರ್ಬೋದು. ಜಗತ್ತಿನಲ್ಲಿ ಇಬ್ಬರು ವ್ಯಕ್ತಿಯ ನಡುವೆನೇ ಏಕಾಭಿಪ್ರಾಯ ಇರೋದು ಕಡಿಮೆ. ಯಾಕಂದರೆ ಇಂಡಿವಿಜುವಲ್ ಅನ್ನುವ ಶಬ್ದದ ಅರ್ಥನೇ ಹಾಗೆ, ಇಂಡಿವಿಜುವಲ್ ಅನ್ನುವ ಇಂಗ್ಲೀಷ್ ಶಬ್ದದ ಅರ್ಥ ಹಾಗೆಯೇ, ಅವರು ಬೇರೆ ಬೇರೆ ಅಂತಾನೆ. ಯಾಕಂದರೆ ನಮ್ಮನ್ನೆಲ್ಲ ರೂಪಿಸುವುದು ನಮ್ಮ ಓದು, ನಮ್ಮ ಆಲೋಚನೆ, ನಮ್ಮ ತಾರ್ಕಿಕತೆ, ಹಾಗೆಯೇ ನಾವು ಬೆಳೆದ ಪರಿಸರ ಎಲ್ಲ ಇದೆ. ಆದ್ದರಿಂದ ನಾವು ಭಿನ್ನವಾಗಿರ್ತೀವಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನ ಆಗಿರ್ತಾನೆ. ಭಿನ್ನವಾದ ಅಭಿಪ್ರಾಯಗಳೇನಿವೆ, ಆ ಭಿನ್ನವಾದ ಅಭಿಪ್ರಾಯಗಳ ನಡುವಿನ ಸಂಘರ್ಷ ಏನಿದೆ ಅದನ್ನೇ ನಾವು ಸತ್ಯದೆಡೆಗಿನ ಪಯಣ ಅನ್ಬೋದು. ಟ್ರುತ್ ಹೊರಗಡೆ ಬರುವುದು ಸಂಘರ್ಷದ ಮೂಲಕ, ಏಕಾಭಿಪ್ರಾಯದ ಮೂಲಕ ಅಲ್ಲ. ಒಂದೇ ಅಭಿಪ್ರಾಯವನ್ನು ಒಂದು ದೇಶದಲ್ಲಿ ಎಲ್ಲರೂ ವ್ಯಕ್ತಪಡಿಸಿದರೆ ಆ ಸಮಾಜ ಕೊಳತು ಹೋಗಿದೆ ಅಂತ, ಅದು ಒಳಗಡೆ ಯಾತನೆಯನ್ನು ಅನುಭವಿಸ್ತಾ ಇದೆ ಅಂತ ಅರ್ಥ. ಯಾವುದು ಯಾವ ಒಂದು ಸಮಾಜದಲ್ಲಿ ಮಾತುಕತೆಗೆ ಅವಕಾಶ ಇರುತ್ತೆ, ಭಿನ್ನವಾದ ಅಭಿಪ್ರಾಯಗಳ ಮಂಡನೆಗೆ ಅವಕಾಶ ಇರುತ್ತೆ, ಆ ಸಮಾಜ ಆರೋಗ್ಯಪೂರ್ಣವಾಗಿರುತ್ತೆ. ಆದರೆ ಪ್ರಕಾಶ್ ರೈ ವಿಚಾರದಲ್ಲಿ ನನಗೆ ಅರ್ಥ ಆಗಲ್ಲ. ಅವರು ನೇರವಾಗಿ ಏನು ಬಲಪಂಥೀಯರಿದ್ದಾರೆ, RSS ಮೊದಲಾದ ಸಂಘ ಪರಿವಾರದ ಮೇಲೆ ಅವರು ಆಕ್ರಮಣ ಮಾಡ್ತಾ ಇದ್ದಾರೆ, ದಟ್ಸ್ ಇಸ್ ಡ್ಯೂಟಿ. ಯಾರು ಸಂಘ ಪರಿವಾರದವರಿದ್ದಾರೆ ಅವರು ಅವರ ಮಾಡಿರುವ ವಾದವನ್ನು ವಾದದ ಮೂಲಕ ಖಂಡಿಸಬೇಕು, ಅದನ್ನು ನಾನು ಒಪ್ತೇನೆ. ಪ್ರಕಾಶ್ ರೈ ಹೇಳಿರುವುದು ತಪ್ಪು ಅಂತ ಸಾಬೀತು ಮಾಡಿದರೆ ಆಯಿತು, ಅದು ಸಾಬೀತು ಮಾಡುವುದು ಬಿಟ್ಟು ವೈಯಕ್ತಿಕ ಚಾರಿತ್ರ ಒದೆಗೆ ಇಳಿದ್ರೆ ಅದು ಅವರ ಸೋಲನ್ನು ತೋರಿಸುತ್ತೆ. ನನಗೆ ಅದೇ ಕಾಣ್ತಾ ಇದೆ ಇಲ್ಲಿ. ಯಾರು ಸಂಘ ಪರಿವಾರದವರು ಬಲಪಂಥೀಯರು ಇದ್ದಾರೆ, ಪ್ರಕಾಶ್ ರೈ ಅವರು ಎತ್ತಿರುವ ವಿಚಾರಗಳ ಬಗ್ಗೆ ಅದರ ವಿರುದ್ಧವಾಗಿ ತಮ್ಮ ಅಭಿಪ್ರಾಯ ಮಂಡನೆ ಮಾಡಿ ಅವರನ್ನು ಪ್ರಕಾಶ್ ರೈಯನ್ನು ಸೋಲಿಸಬೇಕಿತ್ತು. ಅದರ ಬದಲು ಅವರು ವೈಯಕ್ತಿಕ ಚಾರಿತ್ರ್ಯ ಬದಿಗೆ ವೈಯಕ್ತಿಕ ಬದುಕಿನ ಬಗ್ಗೆ ಯಾಕೆ ಮಾತನಾಡಬೇಕು, ಅದಕ್ಕೂ ಯಾವ ಸಂಬಂಧ ಇದೆ? ನಮ್ದೆಲ್ಲ ವೈಯಕ್ತಿಕ ಬದುಕು, ವೈಯಕ್ತಿಕ ಬದುಕು ಕಂಡ್ರಿ, ನಾವೆಲ್ಲ ನಮಗೆ ಬೇಕಾದಾಗೆ ಬದುಕ್ತೀವಿ. ನಮ್ಗೆ ಸಂತೋಷವನ್ನು ನಾವು ಎಲ್ಲಿ ಕಂಡುಕೋತೀವೋ ಅಲ್ಲಿ ನಾವು ಹುಡುಕ್ತಾ ಹೋಗ್ತೀವಿ.
ನಮ್ಮೆಲ್ಲರಿಗೆ ಸಂತೋಷ ಅನ್ನುವುದು ಹೊರಗಡೆಯಿಂದ ಸಿಗೋದಲ್ಲ, ಮಾನಸಿಕ ಶಾಂತಿ ಅನ್ನೋದು ಹೊರಗಡೆ ಸಿಗೋದಲ್ಲ, ಅದು ನಮ್ಮ ಒಳಗಡೆ ಇರುವಂಥದ್ದು. ಹೊರಗಿಂತ ನಾವು ಒಳ ಪಯಣವನ್ನು ಪ್ರಾರಂಭ ಮಾಡಿದ್ರೆ ನಮಗೆ ಸಂತೋಷ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನಾವು ಸಂತೋಷಕ್ಕಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಅಪಾಯಕಾರಿಯಾದ್ದು. ಇನ್ನೊಬ್ಬರ ನಗುವಿನಲ್ಲಿ ನನಗೆ ಸಂತೋಷ ಇದ್ದರೆ ಡೇಂಜರ್. ಇನ್ನೊಬ್ಬರ ವರ್ತನೆಯಲ್ಲಿ ನನಗೆ ಸಂತೋಷ, ಎಲ್ಲರೂ ನನ್ನ ಹೊಗಳಬೇಕು ಹಾಗಿದ್ರೆ ನಾನು ಸಂತೋಷವಾಗಿರಬಲ್ಲ ಎಂದು ರಾಂಗ್, ಜಗತ್ತಾಗಿರಲ್ಲ ಅಲ್ವಾ. ಸಂತೋಷ ಇರುವುದು ನಮ್ಮ ಒಳಗಡೆ. ಆ ಕಾರಣಕ್ಕಾಗಿ ಇಸಿ ಒಬ್ಬ ವ್ಯಕ್ತಿಯ ಅಭಿಪ್ರಾಯವನ್ನು ಸ್ವೀಕರಿಸಿ ಅದನ್ನು ತಾರ್ಕಿಕ ನೆಲೆಯಲ್ಲಿ, ತಾತ್ವಿಕ ನೆಲೆಯಲ್ಲಿ ಚರ್ಚೆ ಮಾಡಬೇಕು. ಪ್ರಕಾಶ್ ರೈ ಬಹಳ ಸ್ಪಷ್ಟವಾಗಿ ಪ್ರಶ್ನಿಸಿದ್ರು, ಅದು ಕೂಡ ಗಲಾಟೆ ಆಯಿತು 2 ದಿನಗಳ ಹಿಂದೆ. ಯಾರು ಈ ಗೋರಕ್ಷಕರಿದ್ದಾರೆ ಅವರು ನಡೆಸುವ ದಾಳಿ ಭಯೋತ್ಪಾದನೆ ಅಲ್ವಾ ಅಂತ ಪ್ರಶ್ನಿಸಿದರು. ಆ ಪ್ರಶ್ನೆಗೆ ಉತ್ತರ ನೀಡಬೇಕಾದ್ದು ಸಂಘ ಪರಿವಾರ BJP ಮತ್ತು ಅವರನ್ನು ಬೆಂಬಲಿಸುವ ಜನಸಮುದಾಯದ್ದಾಗಿತ್ತು. ಅವರು ಚರ್ಚೆ ಮಾಡಿ ಹೇಳಬೇಕಾಗಿತ್ತು ಗೋರಕ್ಷಕರದ್ದಿದೆ ಅದು ಭಯೋತ್ಪಾದನೆ ಅಲ್ಲ ಅಂತ ಸಾಬೀತುಪಡಿಸಬೇಕಾಗಿತ್ತು. ಆಗ ಮಾತುಕತೆಗೆ ಒಂದು ಬೆಲೆ ಬರ್ತಾ ಇತ್ತು ಅಲ್ವಾ. ಈಗ ಸಂಘ ಪರಿವಾರದವರು ಯಾರು ಗೋರಕ್ಷಕರಿದ್ದಾರೆ ಅವರ ಇಡೀ ಚಟುವಟಿಕೆ ಏನಿದೆ, ಆಹಾರದ ವಿಚಾರದಲ್ಲಿ ಯಾರು ಗೋಮಾಂಸವನ್ನು ತಿಂತಾರೆ ಅವರ ಮೇಲೆ ದಾಳಿ ನಡೆಸುವುದು ಬೆದರಿಸುವುದು ಭಯೋತ್ಪಾದನೆ ಅಲ್ವಾ. ನೀವು ತಿಂದೇ ಇರಬಹುದು, ಓಕೆ ಫೈನ್, ನೋ ಇಶ್ಯೂ. ಆಹಾರ ವೈಯಕ್ತಿಕವಾದ್ದು, ಆಹಾರ ಅವರವರ ಆಯ್ಕೆ. ನಾನು ಸ್ವೀಕರಿಸುವ ಆಹಾರವನ್ನೇ ಇನ್ನೊಬ್ಬನು ಸ್ವೀಕರಿಸಬೇಕು ಅನ್ನೋದು ತಪ್ಪು. ನಾನು ಸ್ವೀಕರಿಸಲ್ಲ ಅಷ್ಟೆ, ನನಗೆ ಗೋವು ಪೂಜನೀಯ ಆದರೆ ನನಗೆ ಗೋವು ಪೂಜನೀಯ ಅಷ್ಟೇ, ಇನ್ನೊಬ್ಬರು ಪೂಜಿಸಬೇಕು ಅಂತ ಹೇಳಬೇಕಾಗಿಲ್ಲ. ನಾನು ನನ್ನ ನಂಬಿಕೆಯಂತೆ ನಾನು ಬದುಕುವಾಗ ಹಾಗೆ ಇನ್ನೊಬ್ಬರ ನಂಬಿಕೆಯಂತೆ ಇನ್ನೊಬ್ಬರು ಬದುಕಬೇಕು ಅಷ್ಟೇ. ಬದುಕು ಎನ್ನುವುದೇ ಹಾಗೆ ಅವರವರ ನಂಬಿಕೆಯ ನೆಲೆಗಟ್ಟಿನ ಮೇಲೆ ಇರುವಂಥದ್ದು, ಮತ್ತೊಬ್ಬರ ಹೇಳಿಕೆಯ ಮೇಲೆ ಅಲ್ಲ. ಆದರೆ ದುರ್ದೈವ ಅಂದರೆ ನೋಡಿ, ಇಡೀ ಈ ವ್ಯವಸ್ಥೆಯಲ್ಲಿ ಈಗ ಭಿನ್ನ ಧ್ವನಿಯನ್ನು ವ್ಯಕ್ತಪಡಿಸುವುದೇ ಅಪಾಯಕಾರಿಯಾದ್ದು ಅನ್ನುವ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ. ನಾವು ಮಾತನಾಡೋ ಹಾಗಿಲ್ಲ, ನಾವು ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಹಾಗಿಲ್ಲ. ನಾವು ಯಾವುದೋ ಭಜನಾ ಮಂಡಳಿಯ ಸದಸ್ಯರಂತೆ ಭಜನೆ ಮಾಡ್ತಾ ಇರಬೇಕು, ಜೈ ಜೈ ಅಂತಿರಬೇಕು. ಅಧಿಕಾರಸ್ಥರು ಮಾಡಿದ್ದೇ ಪರಮವಾದದ್ದು, ಅದೇ ಶ್ರೇಷ್ಠ ಅನ್ನುವ ಆ ಮನಸ್ಥಿತಿ ರೂಪಿಸೋದು, ಇಲ್ಲದಿದ್ದರೆ ಬೆದರಿಸುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಎಲ್ಲಿಗೆ ಹೋಗ್ತೀವಿ ನಾವು ನನಗೆ ಗೊತ್ತಿಲ್ಲ, ಬಟ್ ಇದು ಸರಿಯಲ್ಲ. ಬಿಡಿ, ಗೊತ್ತಿಲ್ಲ ಪ್ರಕಾಶ್ ರೈ ಇನ್ನೂ ಮುಂದುವರಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಇನ್ನೊಂದು ಬಹಳ ಒಂದು ಹಿಂದಿ ಚಿತ್ರರಂಗದ ಒಂದು ಸಿನಿಮಾ ಪದ್ಮಾವತಿ, ನಿಮಗೆ ಗೊತ್ತಿರ್ಬೋದು. ಆ ಸಿನಿಮಾ ಕತೆ ಬಗ್ಗೆ ಮಾತನಾಡಬೇಕು ಅನಿಸುತ್ತೆ. ಅದು ಸಿನಿಮಾ ಆಗ್ತಾ, ಅದ್ರ ಜೊತೆಗೆ ಏನು ಇಡೀ ಈ ಸಿನಿಮಾ ಏನಿದೆ, ಒಂದು ಕತೆ ಏನಿದೆ, ಒಂದು ಐತಿಹಾಸಿಕವಾದ ಕಥೆಯ ಆಧಾರದ ಮೇಲಿದ್ದರೆ ಅವರ ಹೀರೋ ಹೀರೋಯಿನ್ ಏನಿದ್ದಾರೆ ಅವ್ರ ನಡುವೆ ಈಗೇನು ಒಂದು ಗಲಾಟೆ ಶುರುವಾಗಿದೆ ಅಂತ. ಇದು ಸಾಮಾನ್ಯ ಆದ ಬಿಡಿ, ನಾನು ಐ ಡೋಂಟ್ ಸೇ ದೀಪಿಕಾ ಪಡ್ಕೊಂಡು ಏನಿದ್ದಾಳೆ ಅವಳು ನಡುವೆ ಏನೋ ಗಲಾಟೆ ಶುರುವಾಯ್ತಂತೆ. ರಣವೀರ್ ಸಿಂಗ್ ಇದ್ದಾರೆ ಅದರಲ್ಲಿ, ಅವರಿಬ್ಬರ ನಡುವೆ ಏನೋ ಲವ್ ಗಿವ್ ಏನೋ ಹೇಳ್ತಾ ಇದ್ರು, ಲವ್ ನಡೀತಾ ಇದ್ದು ಏನೋ ಜಗಳ ಶುರುವಾಗಿದೆ ಅಂತ ಒಂದು ಚರ್ಚೆ ಪ್ರಾರಂಭ ಆಗಿದೆ. ಬಟ್ ಈ ಕಥೆ ಇದೆಯಲ್ಲ, ಈ ರಾಣಿ ಪದ್ಮಾವತಿ ಏನಿದ್ದಾಳೆ ಅವಳ ಕಥೆಯೇ ಭಾಳ ಅದ್ಭುತವಾಗಿದೆ. ಅದು ಅವಳು ಮೇವಾರದ ರಜಪೂತ್ ರಾಣಿ. ಪದ್ಮಾವತಿ ಕಥೆ ನೀವು ಇತಿಹಾಸದಲ್ಲಿ ಓದಿದರೆ ನಿಮಗೆ ಗೊತ್ತಿದೆ. ಸೊ ಅಲಾವುದ್ದೀನ್ ಖಿಲ್ಜಿ ಏನಿದೆ ಇದ್ದರು, ಅವರು ದೆಹಲಿಯ ಸುಲ್ತಾನರಾಗಿದ್ದವರು, ಅವರಿಗೆ ಪದ್ಮಾವತಿಯ ಸೌಂದರ್ಯದ ಸುದ್ದಿ ಬರುತ್ತೆ. ಇದ್ದಕ್ಕಿದ್ದಾಗೆ ಅವರು ಮೋಹಪರವಶರಾಗ್ತಾರೆ ಪದ್ಮಾವತಿಯ ಮೇಲೆ. ಪದ್ಮಾವತಿಯ ಕಾರಣದಿಂದಾಗಿಯೇ ಅವರು ದಾಳಿ ನಡೆಸ್ತಾರೆ. ಸೊ ಈ ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲಾವುದ್ದೀನ್ ಖಿಲ್ಜಿ ಗೊತ್ತಲ್ಲ, ದೆಹಲಿಯ ಎಸ್ ಸುಲ್ತಾನ, ಪವರ್ಫುಲ್ ಮ್ಯಾನ್, ಇದೊಂದು ಸಣ್ಣ ಸಾಮ್ರಾಜ್ಯ. ಸೊ ಈ ಸಾಮ್ರಾಜ್ಯಕ್ಕೆ ಖಿಲ್ಜಿಯ ದಾಳಿಯನ್ನು ತಡೆದುಕೊಳ್ಳುವ ಶಕ್ತಿ ಇರಲ್ಲ. ಇದು ನಡೆದು 1303 ಈ ಒಂದು ಘಟನೆ ನಡೆದಿದ್ದು, ಅವನು ದಾಳಿ ನಡೆಸಿದ್ದು. ದಾಳಿಯಲ್ಲಿ ಯುಸಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಜಯ ಸಿಕ್ಕಾಗ ಪದ್ಮಾವತಿ ಮತ್ತು ಬಹುತೇಕ ಎಲ್ಲ ಹೆಣ್ಣು ಮಕ್ಕಳು ಅಗ್ನಿಗೆ ಆಹುತಿಯಾಗ್ತಾರೆ.
ಇದು ಕಥೆ, ಇದು ಇತಿಹಾಸ. ಇಸಿ ಅವರೆಲ್ಲ ಅಗ್ನಿಗೆ ಆಹುತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಿಗಲ್ಲ, ಅವ್ರ ಕೈಗೆ ಸಿಗಲ್ಲ. ಅವನಿಗೆ ಏನು ಆಸೆ ಇರುತ್ತೋ ಆ ಆಸೆ ಈಡೇರಲ್ಲ. ಸೊ ಈ ಕಥೆಯನ್ನು ಸಿನಿಮಾ ಮಾಡಲಾಗ್ತಾ ಇದೆ. ಏನು ದೀಪಿಕಾ ಪಡುಕೋಣೆ, ಕನ್ನಡದ ಹುಡುಗಿ ನಿಮ್ಗೆ ಗೊತ್ತಿರ್ಬೋದು, ಅವಳು ದೀಪಿಕಾ ಪಡುಕೋಣೆ ಮತ್ತು ಏನು ರಣವೀರ್ ಸಿಂಗ್ ನಡುವೆ, ರಣವೀರ್ ಸಿಂಗ್ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರವನ್ನು ಈ ಸಿನಿಮಾದಲ್ಲಿ ನಿರ್ವಹಿಸಿದ್ದಾರೆ. ಸಿನಿಮಾ ಒಂಥರ ಇದು ಹಿಂದಿ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲು ಅನ್ನುವ ಮಾತು ಕೂಡ ಇವತ್ತಿನ ದಿನ ಕೇಳಿಬರುತ್ತೆ. ಅದ್ಭುತವಾದ ಮೇಕಿಂಗ್ ಇದೆ ಅನ್ನೋದು ಯು ಸಿ ಬನ್ಸಾಲಿ ಅವರ ಸಿನಿಮಾ, ಅದು ಅದ್ಭುತವಾದ ಮೇಕಿಂಗ್ ಟೆಕ್ನಿಕ್, ಅತಿ ಹೆಚ್ಚು ಹಣವನ್ನು ವೆಚ್ಚ ಮಾಡಲಾಗ್ತದೆ. ಆದರೆ ಬನ್ನೇ ಅಲ್ಲ, ಒಂದು ಟ್ರೇಲರ್ ಬಿಡುಗಡೆ ಆಯ್ತದೊಂದು, ಅಲ್ಲೇ ಸಮಸ್ಯೆ ಪ್ರಾರಂಭ ಆಗಿತ್ತು. ಆ ಟ್ರೇಲರ್ ಬಿಡುಗಡೆಗೆ ಬರೀ ನಿರ್ಮಾಪಕರು ಮಾತ್ರ ಕರಿಬೇಕು, ನಟನಟಿಗರನ್ನು ಕರಿಬಾರ್ದು ಅಂತ ತೀರ್ಮಾನ ತಗೊಂಡಿದ್ರಂತೆ. ಈ ದೀಪಿಕಾ ಪಡುಕೋಣೆ ಶೂಟಿಂಗ್ ಬೇಗ ಮುಗಿದೋಗ್ಬಿಟ್ಟಿದೆ ಕಣ್ರಿ, ಅವಳು ಒಂದು ವಿಸಿಟ್ ಮಾಡೋಣ ಅಂತ ಹೋಗ್ಬಿಟ್ಟಿದ್ದಾಳೆ ಟ್ರೇಲರ್ ಬಿಡುಗಡೆಗೆ. ಅವಳಿಗೆ ಮಾತಾಡೋಕ್ಕೆ ಹೇಳಿದಾರೆ, ಟ್ರೇಲರ್ ಬಿಡುಗಡೆ ಮಾತಾಡಿದಾಳೆ, ಬಂದಿದ್ದಾಳೆ. ಇದು ಇದು ಬಹಳ ಆಗಿರುವ ಪರಿಣಾಮ ಅಂದರೆ ರಣವೀರ್ ಸಿಂಗ್ ಮತ್ತು ಶಾಹಿದ್ ಕಪೂರ್ ಕೂಡ ಇದ್ದಾರೆ ಸಿನಿಮಾದಲ್ಲಿ, ಇಬ್ಬರಿಗೂ ಕೂಡ ಸಿಟ್ಟು ಬರೆಸ್ಬಿಟ್ಟಿದೆ. ಅವರು ಬಂದ್ರ ಮೇಲೆ ಒಂದು ಟ್ವೀಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ, ಗಲಾಟೆ ಹತ್ಕೊಬಿಡ್ತು ಕಣ್ರಿ. ಇದ್ದಕ್ಕಿದ್ದಂಗೆ ರಣವೀರ್ ಸಿಂಗ್ ಮೇಲೆ ದೀಪಿಕಾ ಪಡುಕೋಣೆಗೆ ಸಿಟ್ಟು ಬಂತು, ದೀಪಿಕಾ ಪಡುಕೋಣೆಗೆ ರಣವೀರ್ ಸಿಂಗ್ ಮೇಲೆ ಸಿಟ್ಟು ಬಂತು. ಇಬ್ಬರು ಭಾಳ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ರು ಅಂದರು, ಅದು ಪ್ರೀತಿ ಅಂದರು, ಇನ್ನೊಂದು ಅಂದರು, ಎಲ್ಲ ಸುದ್ದಿಗಳು ಬರ್ತಾ ಇದ್ದಾಗ ಗಾಡಕ್ ಅಂತ ಹೊರಡೋಯ್ತು. ಅದು ಪ್ರೀತಿ ಹೌದಾ ಅಲ್ವೋ ಗೊತ್ತಿದೆಯಲ್ಲ, ಪ್ರೀತಿ ಆಗಿದ್ದರೆ ಹಿಂಗಾಗ್ತಿರ್ಲಿಲ್ಲ, ಪ್ರೀತಿ ಅದು ಅಲ್ಲದೆ ಇರೋದರಿಂದಲೇ ಹೀಗಾಗಿರ್ಬೋದು ಅನ್ಸುತ್ತೆ. ಬಟ್ ಇಟ್ ಇಸ್ ಎ ಸಿ, ಆ ಸಿನಿಮಾದ ಬಗ್ಗೆ ತುಂಬ ನಿರೀಕ್ಷೆ ಇದೆ. ಏನವೇ ನೋಡೋಣ, ಮತ್ತವ್ರು ಒಂದಾಗ್ಬೋದು, ರಣವೀರ್ ಸಿಂಗ್ ಆ್ಯಂಡ್ ದೀಪಿಕಾ ಪಡುಕೋಣೆ. ಸಿನಿಮಾ ನೋಡ್ಬೇಕಷ್ಟೇ ನಾವೆಲ್ಲ ಅಲ್ವಾ, ನೋಡೋಣ ಬಂದ ಮೇಲೆ ಹೇಗಿದೆ ಸಿನಿಮಾ ಅಂತ. ನನ್ನ ಬಳಿ ಇನ್ನೊಂದು ಸುದ್ದಿ ಇದೆ, ಅದು ಅದು ವಿನಯ್ ನಾಯರ್ ಅನ್ನುವ ಮುಂಬೈ ಹುಡುಗನ ಸುದ್ದಿ. ಜನರಿಗೆ ವಿಚಿತ್ರ ಖಯಾಲಿಗಳಿರ್ತವೆ ಕಣ್ರಿ, ಆ ಖಯಾಲಿಗಳು ಅದು ಈ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಅದರ ಆಕರ್ಷಣೆಯಲ್ಲಿ ಅದಕ್ಕೆ ಯಾವ್ಯಾವ ಮುಖಗಳಿರುತ್ತೆ ಅನ್ನೋದನ್ನು ನಾವು ವಿಶ್ಲೇಷಿಸೋಕ್ಕೆ ಸಾಧ್ಯವೇ ಇಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಐ ವಿಲ್ ಟೆಲ್ ಯು. ಗಂಡು ಹೆಣ್ಣು ಇಬ್ಬರು ಈ ಆಕರ್ಷಣೆಯ ನಡುವೆ ಯಾವುದೋ ಒಂದು ಸಣ್ಣದಾದ ಒಂದು ತಂತಿ ಇರುತ್ತೆ, ಅದೇನು ಅಂತ ಗೊತ್ತಿಲ್ಲ. ಅದರ ಜೊತೆಗೆ ವಿಚಿತ್ರ ಖಯಾಲಿಗಳಿರ್ತವೆ, ಅದು ಅದು ಈ ಆಕರ್ಷಣೆಯ ನಡುವೆ ಹುಟ್ಟುಕೊಳ್ಳೋಂಥದ್ದು. ನಾನೀಗ ಇವನ ಕಥೆಗೆ ಬರ್ತೀನಿ. ಈ ನಾಯರ್ ಅನ್ನುವ ವಿನಯ್ ನಾಯರ್ ಅನ್ನುವ ಹುಡುಗ ಏನಿದ್ದಾನೆ, ಆತ 2015 ಒಂದು ಸಾಧನೆ ಮಾಡೋದಕ್ಕೆ ಹೊರಡ್ತಾನೆ ಅವನು. ಆಯಿತಾ, ಏನಪ್ಪ ಸಾಧನೆ ಅಂದರೆ, ಅವನಿಗೆ ಯುವತಿಯರ ಮಹಿಳೆಯರ ಬೆನ್ನು ನೋಡಿದರೆ ಅತಿಯಾದ ಆಕರ್ಷಣೆ, ಒಂಥರ ಮುಟ್ಟಬೇಕು ಅಂತ ಅನ್ಸುತ್ತಂತೆ. ಇದು ಎಂಥ ವಿಚಿತ್ರ ಆಕರ್ಷಣೆ ನೋಡಿ, ಹಾಳಾಗೋಗ್ಲಿ ಎಲ್ಲ ಮುಟ್ಟಿದ್ನ ಬಿಟ್ಟನ ಅದೂ ಅಲ್ಲ, ಅವನೇನು ಮಾಡೋದಕ್ಕೆ ಪ್ರಾರಂಭ ಮಾಡ್ದ ಅಂದರೆ, ಯಾವುದೇ ಯುವತಿಯ ಬೆನ್ನು ಕಂಡಾಗ ಸಾವಕಾಶ ಬೆನ್ನನ್ನು ಮುಟ್ಟಿ, ಇನ್ನೇನೋ ಮಾಡ್ತಿರಲ್ಲ ಪಾಪ, ಇನ್ನು ಮತ್ತೆಂತೂ ಮುಂದೇನೋ ಮಾಡಿಲ್ಲ ಅವನು, ಸಾವಕಾಶ ಅವಳು ಬೆನ್ನನ್ನು ಮುಟ್ಟಿ ಒಂದು ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡೋದು. ಹೀಗೆ ಇದುವರೆಗೆ 63 ಹುಡುಗಿಯರ ಬೆನ್ನನ್ನು ಮುಟ್ಟಿ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದಾನೆ ವಿನಯ್ ನಾಯರ್. ಇನ್ನು ಅವನಿಗೆ ಒಂದು ಸೆಂಚುರಿ ಹುಡುಬೇಕು ಅಂತ ಆಸೆ ಅಂತ ಅವನಿಗೆ, ಒಂದು 100 ಹುಡುಗಿಯರ ಬೆನ್ನನ್ನು ಮುಟ್ಟಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕು ಅಂತ. ಈ ಮಧ್ಯೆ ಯಾವ ಹುಡುಗಿ ಕೈಲಿ ಸಿಕ್ಕಾಕ್ಕೊಂಡು ಚಪ್ಪಲಿ ಹಿಡ್ತೀನಿ ಅಂತ ಗೊತ್ತಿಲ್ಲ, ಅಥವಾ ಅವ್ರ ತಂದೆ ತಾಯಿಯರು ಬಂದುಬಿಟ್ಟು ಯಾರೋ ಹಿಡ್ಕೊಂಡು ಇವನಿಗೆ ಬಡಿದ್ಬಿಟ್ಟು ಕಾಲು ಕೈ ಸೊಂಟ ಮುರಿತಾರೋ ಗೊತ್ತಿಲ್ಲ. ಖಯಾಲಿ ಏನು ಮಾಡ್ತೀರಿ, ಇವತ್ತು ಜನರಿಗಿರುವ ಖಯಾಲಿ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ದಿನ ನನಗೆ ಇನ್ನೊಂದಿದೆ, ಇಷ್ಟು ದಿನ ಹಾಕಿ 63 ಹುಡುಗಿಯರ ಬೆನ್ನು ಮುಟ್ಬಿಟ್ಟು ಅವನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ನಪ್ಪ, ಯಾರು ಒಬ್ಬರು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ನು ಬಡದ ಒಳಗೂ ಹಾಕ್ಸಿಲ್ಲ, ಅದು ಯಾಕೆ ಮಾಡಿಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇಟ್ ಇಸ್ ಗೋಯಿಂಗ್ ಆನ್, ಅವನಿಗೆ ಸೆಂಚುರಿ ಹೊಡೆಯೋ ತನಕ ಬಿಡೋಣ ಅಂತಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಇವತ್ತು ನಮ್ಮ ಈ ಸಂಡೇ ವಿಶೇಷ ಎಡಿಟರ್ ಚಾಯ್ಸ್, ಇನ್ನೂ ಕೆಲವು ಸುದ್ದಿಗಳ ಬಗ್ಗೆ ನಾನು ಮಾತನಾಡಬೇಕಾಗಿತ್ತು, ಆದರೆ ಏನು ಮಾಡೋಣ, ಸಮಯ ಆಗೋಗ್ಬಿಡ್ತೇವೆ. ಒಂದು ಸಾಲು ನಾನು ಚೆನ್ನೈ ಬಗ್ಗೆ ಹೇಳಬೇಕು ಅನಿಸುತ್ತೆ ನನಗೆ, ಮಳೆ ಸುರಿತಾದೇನೆ ಇದೆ ಕಣ್ರಿ. ಕಳೆದ ವರ್ಷ ಏನಾಯಿತು ಅಂತ ಗೊತ್ತಿದೆ, ಈ ವರ್ಷ ಇದು ನಮ್ಮನ್ನೆಲ್ಲ ಎಚ್ಚರಗೊಳಿಸ್ಬೇಕು ಅಂತ ನಾನು ಅಂದ್ಕೊಂಡವನು. ಪ್ರಕೃತಿಯ ಮೇಲೆ ನಾವು ನಡೆಸ್ತಾ ಇರುವ ದೌರ್ಜನ್ಯ ಇದೆಯಲ್ಲ, ಅದು ಮಾನವನ ನಾಶಕ್ಕೆ ಕಾರಣ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಮಳೆ ಪ್ರಮಾಣ ಕಡಿಮೆಯಾಗಿದೆ, ಪಶ್ಚಿಮ ಘಟ್ಟಗಳಲ್ಲಿ ಬೀಳಬೇಕಾದ ಮಳೆ ಬಿಸಿ ಉತ್ತರ ಕರ್ನಾಟಕ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕ ಕಡೆ ಹೋಗ್ತಾ ಇದೆ, ಬಯಲುಸೀಮೆಯಲ್ಲಿ ಮಳೆ ಆಗ್ತಿದೆ, ಎಲ್ಲಿ ಮಳೆ
ಎಲ್ಲ ಪ್ರಕೃತಿಯಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ ಕಣ್ರಿ. ಸೊ ಗೊತ್ತಿಲ್ಲ ಈ ಚೆನ್ನೈ ಈ ರೀತಿಯ ಮಳೆಗೆ ಏನು ಕಾರಣನೋ ಏನೋ ಏನಾಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಾವು ನಮ್ಮ ಪ್ರಕೃತಿಯನ್ನು, ನಮ್ಮ ಕಾಡನ್ನು, ಇದೊಂದು ಸೈಕಲ್, ಅದನ್ನು ಉಳಿಸುವ ಬಗ್ಗೆ ನಾವು ಆಲೋಚನೆ ಮಾಡದೇ ಇದ್ದರೆ ಮುಂದಿನ ಜನಾಂಗ ನಮ್ಮನ್ನು ಕ್ಷಮಿಸಲ್ಲ, ಮುಂದಿನ ಜನಾಂಗ ಉಳಿಯಲ್ಲ, ಇಡೀ ಮಾನವ ಜನರು ಏನಿದ್ದಾರೆ ಸಾವಕಾಶವಾಗಿ ನಾಶ ಆಗಿಬಿಡ್ತಾರೆ. ಯಾಕೆಂದರೆ ಈ ಪ್ರಕೃತಿಯ ಸೈಕಲ್ ಏನಿದೆ ಅದು ಹಾಗೇ ಇರಬೇಕು, ಆ ಅರಿವು ನಮಗಿಲ್ಲ. ನಾಗರಿಕತೆಯ ಹೆಸರಿನಲ್ಲಿ, ವೈಜ್ಞಾನಿಕತೆಯ ಹೆಸರಿನಲ್ಲಿ, ಹೊಸ ತಾಂತ್ರಿಕತೆಯ ಹೆಸರಿನಲ್ಲಿ ನಾವು ಇಡೀ ಈ ವಿಶ್ವವನ್ನು ನಾಶಪಡಿಸುವತ್ತ ಹೆಜ್ಜೆ ಇಡ್ತಿದ್ದೀವಿ. ಇದು ಅಪಾಯದ ಗಂಟೆ ಅಂತ ಮಾತ್ರ ನಾನು ಹೇಳಬಲ್ಲೆ. ಎನಿವೆ, ಇವತ್ತು ಭಾನುವಾರ, ತಮಗೆಲ್ಲ ಒಳ್ಳೆಯದಾಗಲಿ, ಎಂಜಾಯ್ ಮಾಡಿ, ಇಸಿ ಇಡೀ ದಿನ ಎಂಜಾಯ್ ಮಾಡಿ. ಸೋಮವಾರ ಇದ್ದೇ ಇದೆ, ಯಥಾ ಪ್ರಕಾರ ಕೆಲಸಕ್ಕೆ ಹೋಗಬೇಕು, ಕೆಲಸದ ಬ್ಯುಸಿ ಎಲ್ಲ ಇದ್ದೇ ಇರುತ್ತೆ. ಈ ಭಾನುವಾರ ಇದು ಶುಭ ಭಾನುವಾರ ಆಗಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಸಂತೋಷದ ಹಣತೆ ಹಚ್ಚುವಂತಾಗಲಿ, ನೀವೆಲ್ಲ ನಗುತ್ತಾ ಇರುವಂತಾಗಲಿ ಅಂತ ಹೇಳ್ತಾ ಈ ಒಂದು ಸಂಡೇ ಏಟ್ ಚಾಯ್ಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.